ಯಾದೇ ಒಂದು ಬಡಾವಣೆಯಲ್ಲಿ ಕೆಲಸ ಆದ್ಮೇಲೆ ಯಾರು ಕೂಡ ಬಂದು ಕರೆದು ಸನ್ಮಾನ ಮಾಡಲ್ಲ ಇವತ್ತು ಮೊದಲೇ ಬಾರಿಗೆ ಕೆಲಸ ಆದ್ಮೇಲೆ ಮರ್ತೋ ಹೋಗ್ಬಿಡ್ತಾರೆ ನಮ್ಮ ಏರಿಯಾದಲ್ಲಿ ಕೆಲಸ ಬೇಕಾಗಿದೆ ರಸ್ತೆ ಚರಂಡಿ ಕೆಲಸ ಬೇಕಾಗಿದೆ ನೀವು ಕೆಲಸ ಮಾಡಿಸ್ಕೊಡೋದಾದ್ರೆ ಮನೆಯಿಂದ ಹೋಗಲ್ಲ ಅಂತ ಮನೆಯಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡ್ರು ಮನೆ ಒಳಗಡೆ ನಾನು ಅಣ್ಣ ನನಗೆ ಗೆದ್ದು ಒಂದು ಮೂರ್ನಾಲ್ಕು ತಿಂಗಳು ಎರಡು ತಿಂಗಳಾಗಿದೆ ನನಗೊಂದು ಎರಡು ಮೂರು ತಿಂಗಳು ಕಾಲಾವಕಾಶ ಕೊಡಿ ಏನೇನು ಕೆಲಸಗಳಿದೆ ಅಂತ ನಾನು ಮೊದಲನೇ ಸರಿ ಎಮ್ ಎಲ್ ಆಗಿರೋದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂದ್ರೆ ಇಲ್ಲ ಇಲ್ಲ ನಾನು ಹೋಗಲ್ಲ ನನಗೆ ರಸ್ತೆ ಚರಂಡಿ ಆಗುತ್ತೆ ನಾನು ಹೋಗಲ್ಲ ಅಂತ ಜಮೀರ್ ಅಹ್ಮದ್ ಖಾನ್ ಅವರ ಮಿನಿಸ್ಟರ್ ನಮ್ಮ ಅವರು ಕೂಡ ಭೇಟಿ ಮಿನಿಸ್ಟರ್ ಭೇಟಿಯಾದ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನನಗೆ ತಪ್ಪಿಕೊಂಡು ನಮ್ಮ ಪ್ರಕಾಶ್ ಅಣ್ಣವ್ರ ಮಗ ಅಂತ ನಮ್ಮ ಅವರ ಸ್ನೇಹಿತರಿಗೆಲ್ಲ ಪರಿಚಯ ಮಾಡಿಕೊಟ್ಟು ನಮ್ಮ ಪ್ರಕಾಶ್ ಅಣ್ಣವ್ರು ಬಹಳ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಅವ್ರಿಗೆ ಸಹಕಾರ ಮಾಡ್ತಿದ್ವಿ ನಾವು ನಾನು ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಿನಗೆ ಏನಾಗಬೇಕು ಅಂತ ಕೇಳಿ 3 ಕೋಟಿ ರೂಪಾಯಿ ಅನುದಾನ ನಾನು ನಮ್ಮ ಸ್ನೇಹಿತರು ತಮ್ಮಣ್ಣವ್ರು ಹೋದಾಗ ಹೀಗೆ ಗದ್ದಲದ ನಿವಾಸಿಗಳಿಗೆ ಮುಖ್ಯವಾಗಿ ನನ್ನ ಆತ್ಮೀಯ ಸ್ನೇಹಿತರಾದಂಥ ಸಮೀರ್ ಅಣ್ಣ ಅವರು ಸೌಮ್ಯ ಸ್ವಭಾವದವರು ನನ್ನ ಆತ್ಮೀಯರಾದಂಥ ಅಧ್ಯಕ್ಷ ಅಂತ ಚಂದ್ರೇಗೌಡರು ನಮ್ಮ ಆತ್ಮೀಯ ಸ್ನೇಹಿತರು ಅಂತ ಗುತ್ತಿಗೆದಾರರು ರಂಗಸ್ವಾಮಣ್ಣವರು ಹಾಗೂ ನಮ್ಮ ಕುಟುಂಬಕ್ಕೆ ನಮ್ಮ ತಂದೆಗೆ ಭಾಳ ಒಂದು ಉತ್ತಮ ಒಂದು ಆತ್ಮೀಯತೆ ಒಂದು ಉತ್ತಮವಾದ ಬಾಂಧವ್ಯ ಪ್ರೀತಿಯನ್ನು ಇಟ್ಕೊಂಡಂಥ ನಮ್ಮ ಅಮ್ಜದ್ ಖಾನ್ ಅಣ್ಣವರು ಹಾಗೂ ಅಮೀರ್ ಜಾನ್ ಅಣ್ಣವರು ಮತ್ತು ಮುಖ್ಯವಾಗಿ ಎಲ್ಲ ಹಿರಿಯರು ಹರೀಶ್ ಅವರು ಇರ್ಬೋದು ಎಲ್ಲ ನನ್ನ ಸ್ನೇಹಿತರು ಮತ್ತೆಲ್ಲ ಮುಖ್ಯವಾಗಿ ಈಗಾಗಲೇ ಅಮೀರ್ ರಂಜನ್ ಅಣ್ಣವ್ರು ಹೇಳ್ತಾ ಇದ್ರು ಎಲ್ಲ ಸೀರಿಯಲ್ನ ಬಿಟ್ಟು ಬಂದಿದ್ದಾರೆ ಎಲ್ಲ ಹಾಗಾಗಿ ಎಲ್ಲ ನನ್ನ ತಾಯಂದಿರೋ ನನ್ನ ಸಹೋದರಿಯರು ಮತ್ತೆಲ್ಲ ನನ್ನ ಸಹೋದರರು ಯುವಕ ಮಿತ್ರರು ಎಲ್ಲರೂ ಕೂಡ ನಮಸ್ಕರಿಸ್ತಾ ಮೊದಲನೇದಾಗಿ ನಾನು ಅಬ್ದುಲ್ ಸತ್ತಾರ್ ಅಣ್ಣವ್ರಿಗೆ ಈ ಕಾರ್ಯಕ್ರಮಕ್ಕೆ ಅಬ್ದುಲ್ ಸತ್ತಾರ್ ಅಣ್ಣವರು ಈ ಒಂದು ಕೆಲಸ ಆಗಿದೆ ಅಂದ್ರೆ ಮುಖ್ಯವಾಗಿ ಕಾರಣಕರ್ತರೆ ಅವರು ನಾನು ಶಾಸಕರಾಗಿ ಗೆದ್ದ ಒಂದು 2-3 ತಿಂಗಳಿಗೆ ಮನೆಗೆ ಬಂದ್ರು ಅಲ್ಲಲ್ಲ ಕೌಂಟಿಂಗ್ ದಿನ ಬಂದು ಅಲ್ಲ ಕೌಂಟಿಂಗ್ ದಿನ ಆದ್ಮೇಲೆ ಇನ್ನೊಂದಿನ ಬಂದು ನಮ್ಮ ಏರಿಯಾದಲ್ಲಿ ಕೆಲಸ ಬೇಕಾಗಿದೆ ರಸ್ತೆ ಚರಂಡಿ ಕೆಲಸ ಬೇಕಾಗಿದೆ ನೀವು ಕೆಲಸ ಮಾಡಿಸ್ಕೊಡೋದಾದ್ರೆ ಮನೆಯಿಂದ ಹೋಗಲ್ಲ ಅಂತ ಮನೆಯಲ್ಲಿ ಮೆಟ್ಲ ಮೇಲೆ ಕೂತ್ಕೊಂಡ್ರು ಮನೆ ಒಳಗಡೆ ನಾನು ಅಣ್ಣ ನನಗೆ ಗೆದ್ದು ಒಂದು 3-4 ತಿಂಗಳು 2 ತಿಂಗಳಾಗಿದೆ ನನಗೊಂದು 2-3 ತಿಂಗಳು ಕಾಲಾವಕಾಶ ಕೊಡಿ ಏನೇನು ಕೆಲಸಗಳಿದೆ ಅಂತ ನಾನು ಮೊದಲನೇ ಸರಿ ಎಮ್ ಎಲ್ ಆಗಿರೋದು ಸ್ವಲ್ಪ ಕಾಲಾವಕಾಶ ಕೊಡಿ ಅಂದ್ರೆ ಇಲ್ಲ ಇಲ್ಲ ನಾನು ಹೋಗಲ್ಲ ನನಗೆ ರಸ್ತೆ ಚರಂಡಿ ಆಗುತ್ತೆ ನಾನು ಹೋಗಲ್ಲ ಅಂತ ಒಂದೆರಡು ತಿಂಗಳು ಟೈಮ್ ಕೊಡಿ ಅಣ್ಣ ನಾನು ಮಾಡಿಸ್ಕೊಡ್ತೀನಿ ಅಂತ ಪಾಪ ಯಾಕೆಂದ್ರೆ ನಾವು ಹೇಳೋದು ಸುಲಭ ಆದರೆ ಕಷ್ಟ ಯಾಕೆಂದ್ರೆ ನಮ್ಮನೆ ಎದುರುಗಡೆನೆ ರಸ್ತೆ ಚರಂಡಿ ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಹಾಗಾಗಿ ನಾವು ಕೂಡ ಎಲ್ಲ ಒಂದ್ ಕಡೆ ಕೂತು ಹೇಳೋದು ಬಹಳ ಸುಲಭ ನಾನು ಹೇಳಿದ್ ಇಲ್ಲ ಅಣ್ಣ ಖಂಡಿತವಾಗ್ಲೂ ನಾನು ಮಾಡಿಸ್ಕೊಡ್ತೀನಿ ತಡ್ರಿ ನಾನು ನನಗೊಂದು 2-3 ತಿಂಗಳು ಕಾಲಾವಕಾಶ ಕೊಡಿ ಅಂತ ಆ ಸಂದರ್ಭದಲ್ಲಿ ಹೇಳಿದೆ ಹಾಗಾಗಿ ಮೊದಲನೇದಾಗಿ ನನ್ನ ಪರವಾಗಿ ತಮ್ಮೆಲ್ಲರ ನಮ್ಮ ಬಡಾವಣೆ ನಿವಾಸಿಗಳ ಪರವಾಗಿ ನಾನು ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ರಸ್ತೆ ಆಗಿದ್ದು ಅವರ ಒಂದು ಕೆಲಸ ಆಗಬೇಕು ಅಂದ್ರೆ ಬಹಳ ಬೆನ್ನತ್ತಿ ಕೆಲಸ ಮಾಡಿಸ್ಕೊಂಡ್ರು ಅದು ಅವ್ರ ಗುಣ ಅದು ಖಂಡಿತವಾಗ್ಲು ಆಮೇಲೆ ಇನ್ನೊಂದು ತಮ್ಮ ಎಲ್ಲರಿಗೂ ಹೇಳಬೇಕು ಯಾವುದೇ ಒಂದು ಬಡಾವಣೆಯಲ್ಲಿ ಕೆಲಸ ಆದ್ಮೇಲೆ ಯಾರು ಕೂಡ ಬಂದು ಕರೆದು ಸನ್ಮಾನ ಮಾಡಲ್ಲ ಇವತ್ತು ಮೊದಲೇ ಬಾರಿಗೆ ಕೆಲಸ ಆದ್ಮೇಲೆ ಮರ್ತೋ ಹೋಗ್ಬಿಡ್ತಾರೆ ನಾವು ಮತ್ತೆ ಅವಾಗ ಸಿಕ್ಕಿದಾಗ ನೀವೇನೋ ಕೆಲಸ ಹೇಳಿದ್ರೆ ಆಯ್ತಾ ನೋವು ಆಯ್ತು ನಾವು ಹೇಳೋದು ಮರ್ತಿದ್ವಿ ಅಂತಾರೆ ಹಾಗಾಗಿ ಮೊದಲನೇದಾಗಿ ಎಲ್ಲ ತಮ್ಗೆಲ್ಲರೂ ಕೂಡ ನಾನು ಅಭಿನಂದನೆಗಳ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ತಂದೆ ದಿವಂಗತ ಎಚ್ ಎಸ್ ಪ್ರಕಾಶ್ ಅವರು ತಮ್ಗೆಲ್ಲರೂ ಗೊತ್ತಿದೆ ಅವರು 4 ಬಾರಿ ಶಾಸಕರಾಗಕ್ಕೆ ತಮ್ಮೆಲ್ಲ ನಮ್ಮ ಅಲ್ಪಸಂಖ್ಯಾತರು ಮುಸಲ್ಮಾನ್ ಬಾಂಧವರು ಅವರು ಇದ್ದು ಇಟ್ಕೊಂಡಿದ್ದ ಒಂದು ಇದು ಅವರು ಉತ್ತರ ಬಡಾವಣೆಯಲ್ಲಿ ನಮ್ಮ ತಂದೆ ಚಿಕ್ಕ ವಯಸ್ಸಿನಿಂದಲೂ ಬೆಳೆದಿದ್ದು ಉತ್ತರ ಬಡಾವಣೆಯಲ್ಲಿ ಹಾಗಾಗಿ ತಮ್ಮಗಳ ಒಂದು ಸಂಬಂಧ ಬಹಳ ಒಂದು ಅಣ್ಣ ತಮ್ಮಂದಿರೋ ಸಂಬಂಧ 4 ಬಾರಿ ಶಾಸಕರಾಗೂ ಕೂಡ ನಮ್ಮ ಮುಸಲ್ಮಾನ್ ಬಾಂಧವರು ಒಂದು ದೊಡ್ಡ ಮಟ್ಟದ ಸಹಕಾರ ಪ್ರೀತಿ ವಿಶ್ವಾಸ ಆಶೀರ್ವಾದ ಅನ್ನೋ ತರ ಎಲ್ಲ ಮಾಡ್ಕೊಂಡು ಬಂದಿದ್ರಿ ಅದೇ ರೀತಿ ಈ ಬಾರಿನೂ ಕೂಡ ನಾನು ಶಾಸಕರಾಗಕ್ಕೆ ತಮ್ಮೆಲ್ಲಗಳ ಸಹಕಾರ ಆಶೀರ್ವಾದ ತಮ್ಮಗಳ ಆಶೀರ್ವಾದ ಬಹಳ ದೊಡ್ಡದು ಯಾಕೆಂದ್ರೆ ಒಂದು ಸೈಡ್ ತಾವೆಲ್ಲ ನನ್ನ ಪರವಾಗಿ ನಿಂತು ಸಹಕಾರನ ಮಾಡಿ ನನ್ನ ಗೆಲ್ಸ್ಕೊಟ್ಟಿದ್ರಿ ಹಾಗಾಗಿ ಚಂದ್ರೇಗೌಡರು ಹೇಳಿದಾಗೆ ಎಲ್ಲೋ ಒಂದ್ ಕಡೆ ಜವಾಬ್ದಾರಿ ಜಾಸ್ತಿ ನಮಗೆ ತಾವೆಲ್ಲ ಒಂದು ತಮ್ಮ ಋಣವನ್ನು ತೀರಿಸಲಿಕ್ಕೆ ಒಂದು ಅವಕಾಶ ಯಾವತ್ತು ನಮ್ಮ ಅಬ್ದುಲ್ ಸತ್ತಾರ್ ಅಣ್ಣವ್ರು ಬಂದು ಹೇಳಿದಂತ ಸಂದರ್ಭದಲ್ಲಿ ನಾನು ಕೂಡ ಜಮೀರ್ ಅಹ್ಮದ್ ಖಾನ್ ಅವರ ಮಿನಿಸ್ಟರ್ ನಮ್ಮ ಅವರು ಕೂಡ ಭೇಟಿಯಾದ ಅಲ್ಪಸಂಖ್ಯಾತರು ಮಿನಿಸ್ಟರ್ನ ಭೇಟಿಯಾದ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಬರಮಾಡಿಕೊಂಡು ನನಗೆ ತಪ್ಪಿಕೊಂಡು ನಮ್ಮ ಪ್ರಕಾಶ್ ಅಣ್ಣವ್ರ ಮಗ ಅಂತ ನಮ್ಮ ಅವರ ಸ್ನೇಹಿತರಿಗೆಲ್ಲ ಪರಿಚಯ ಮಾಡಿಕೊಟ್ಟು ನಮ್ಮ ಪ್ರಕಾಶ್ ಅಣ್ಣವ್ರು ಬಹಳ ನಮ್ಮ ಜೊತೆ ಒಡನಾಟ ಇಟ್ಕೊಂಡಿದ್ದವರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಅವ್ರಿಗೆ ಸಹಕಾರ ಮಾಡ್ತಿದ್ವಿ ನಾವು ನಾನು ಬೇರೆ ಪಕ್ಷದಲ್ಲಿದ್ದರೂ ಕೂಡ ನಿನಗೆ ಏನಾಗಬೇಕು ಅಂತ ಕೇಳಿ 3 ಕೋಟಿ ರೂಪಾಯಿ ಅನುದಾನ
ನಾನು ನಮ್ಮ ಸ್ನೇಹಿತರು ತಮ್ಮಣ್ಣವ್ರು ಹೋದಾಗ ಶೀಘ್ರದಲ್ಲೇ 3 ಕೋಟಿ ರೂಪಾಯಿ ಅನುದಾನ ಹಾಕೊಟ್ರು. ನನಗೂ ಕೂಡ ಬಹಳ ಸಂತೋಷ ಆಯಿತು. ಆಗ ಬಂದು ಇಲ್ಲಿಗೆ 1 ಕೋಟಿ ಒಂದೇ ಇದಕ್ಕೆ 3 ಕೋಟಿ ಹಾಕ್ಬೋದಾಗಿತ್ತು. ಆದ್ರೆ ಏನಾಗುತ್ತೆ, ಬೇರೆ ವಾರ್ಡ್ಗಳಲ್ಲಿ ಬೇರೆ ಏರಿಯಾದಲ್ಲಿ ಅವರು ಕೂಡ ಕೇಳ್ತಾರೆ ಒಂದೇ ವಾರ್ಡ್ಗೆ ಹಾಕ್ಬಿಟ್ರಿ ನೀವು 3 ಕೋಟಿ ಅಂತ. ಹಾಗಾಗಿ ಇಲ್ಲಿಗೆ 1 ಕೋಟಿ ಹಾಕಿ ಗುಳ್ಳೆನಹಳ್ಳಿಗೆ ಇಡೀ ಊರಿಗೆ ಒಂದು ಜಮೀನು ಹೋಗಿ ರಸ್ತೆ ಇತ್ತು, ಅಲ್ಲಿಗೂ 1 ಕೋಟಿ ರಸ್ತೆ ಇದನ್ನ ಹಾಕಿ ಅದು ಕೂಡ ಸಂಪೂರ್ಣ ಆಗಿದೆ. ಅವತ್ತು ಕೂಡ ಕರೆದು ಸನ್ಮಾನ ಮಾಡಿ ಪಾಪ ಒಂದು ಔತಣ ಊಟನ ಇಟ್ಕೊಂಡು ನಮಗೆಲ್ಲ ಬಹಳ ಪ್ರೀತಿಯಿಂದ ಅಲ್ಲೂ ಕೂಡ ಅಬ್ದುಲ್ ಸತ್ಯರಣ್ಣ ಅಂತ ನಮ್ಮ ಹಿರಿಯರು ಅಲ್ಲೂ ಕೂಡ ಕೆಲಸ ಮಾಡಿಸ್ಕೊಂಡು ಅಬ್ದುಲ್ ಸತ್ಯರಣ್ಣ ಅವರ ಹಿರಿಯರು ಅವ್ರು ಅಲ್ಲೊಂದು ಕೆಲಸಕ್ಕೆ ಕಕ್ಕೇಳಲ್ಲೂ ಕೂಡ ಮುಸಲ್ಮಾನ್ ಬಂದ್ರು ಅಲ್ಲೂ ಕೂಡ ಕೆಲಸಗಳಾಗಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಂಪೂರ್ಣವಾಗಿ ನಮ್ಮ ಕೈಯಲ್ಲಾದಷ್ಟು ಕೆಲಸನ ಮಾಡಿದೀವಿ. ಆದ್ರೆ ನಾವು ನಮಗೆ ಮನಸ್ಸಲ್ಲಿ ಇನ್ನೂ ತೃಪ್ತಿ ಇಲ್ಲ, ಸಮಾಧಾನ ಇಲ್ಲ. ಯಾಕೆಂದ್ರೆ ಇನ್ನು ಹಲವಾರು ರಸ್ತೆಗಳು ನಾವು ಬರ್ತಾ ಚರಂಡಿ ಇನ್ನೂ ಆಗಿಲ್ಲ, ರಸ್ತೆಗಳು ಆಗ್ಬೇಕಾಗಿದೆ ಖಂಡಿತವಾಗ್ಲು. ಇನ್ನ 6 ತಿಂಗಳು ಒಂದು 8 ತಿಂಗಳು ಮುಂದಿನ ಮಳೆ ಬೀಳಷ್ಟೊಳಗೆ ಇನ್ನು ಹಲವಾರು ಕೆಲಸ ಕಾರ್ಯಗಳನ್ನ ನಗರಸಭೆಯಿಂದ ಸೇರಿಸ್ತೀವಿ. ನಮ್ಮ ಕ್ರಾಂತಿ ಪ್ರಸಾದ್ ತ್ಯಾಗಿಯವರು ಕೂಡ ಹಲವಾರು ಕೆಲಸಗಳನ್ನ ಈಗಾಗಲೇ ಸೇರಿಸಿದರೆ ಇನ್ನು ಕೆಲವೇ ದಿನಗಳೇ ಅಲ್ಲೂ ಕೂಡ ಟೆಂಡರ್ ಕಾಮಗಾರಿ ಕರೆದು ಕೆಲಸವನ್ನ ಮಾಡ್ತಾರೆ. ಈಗಾಗಲೇ ಒಂದು 5 ಮಾಸ್ಟ್ ಲೈಟ್ ನ ಕೇಳ್ತಾ ಇದ್ರಿ ಈ ಸರ್ಕಲ್ಗೆ, ಅದಾಗಲೇ ಟೆಂಡರ್ ಆಗಿ 15 5 ಮಾಸ್ಟ್ ಬಂದಿದೆ. ನಗರಸಭೆಯಿಂದ ಆಗಾಗಲೇ ಕಮಿಷನರ್ ಕೂಡ ಅವ್ರು ಇವರು ಕೂಡ ಹೇಳಿದ್ದಾರೆ ನೀವೇ ಪಟ್ಟಿ ಕೊಡಿ 15 ಇಲ್ಲಿ ಅಂತ ನಾವು ಹಾಕ್ತೀವಿ ಅಂತ. ಇದು ಇನ್ನೊಂದು 15-20 ದಿನದಲ್ಲ ಇನ್ನೇನು ಸೇರಿಸ್ತೀವಿ, ಅದನ್ನ ಕೆಲಸಗಳಾಗುತ್ತೆ. ಹಾಸ್ತಂಬ ದೇವಸ್ಥಾನ ಇನ್ನೇನು ಶುರುವಾಗಷ್ಟೊಳಗೆ ಮುಂಚೆನೆ ಅದನ್ನ ಕೆಲಸನ ಮುಗಿಸ್ತೀವಿ ಅಂತ ಹೇಳ್ತಾ ಈಗಾಗಲೇ ತಾವೆಲ್ಲ ಬಹಳ ಪ್ರೀತಿಯಿಂದ ಬರಮಾಡ್ಕೊಂಡು ನಮ್ಗೆ ಕೆಲಸ ಕಾರ್ಯಗಳು ಇನ್ನು ಹಲವಾರು ಕೆಲಸ ಕಾರ್ಯಗಳು ಏನೇ ಇದ್ರು ಕೂಡ ತಾವು ದಯಮಾಡಿ ನಮಗೆ ಗಮನಕ್ಕೆ ತರಬೇಕು. ನೀವು ಬೆನ್ನತ್ತಿ ನಮ್ಮ ಮೇಲೆ ನಮ್ಮ ಹಿಂದೆ ಕೆಲಸಗಳನ್ನ ಮಾಡಿಸ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ಏನು ನೀವು ಸಂಘನ ಮಾಡಿದ್ರೆ ಈ ಸಂಘ ಕ್ರಿಯಾಶೀಲತೆಯಿಂದ ಇರಬೇಕು. ಯಾಕೆಂದ್ರೆ ಸಂಘ ಮಾಡೋದು ಆದ್ಮೇಲೆ ಕೆಲಸಗಳು ಏನಾಗಬೇಕು. ಈಗ ಪಾರ್ಕ್ ಒಂದು ಪಾರ್ಕ್ ನಿಮ್ಮೆಲ್ಲರೂ ಕೂಡ ಏರಿಯಾದಲ್ಲಿ ಪಾರ್ಕ್ ಇಲ್ಲ ಅಂತ ಭಾವಿಸ್ತಾ ಇದ್ದೀನಿ. ಒಂದು ಪಾರ್ಕ್ ಆದ್ರೆ ಮಕ್ಕಳಿಗೆ ತಮ್ಗೆಲ್ಲರೂ ಕೂಡ ಬಹಳ ಸಂತೋಷ ಆಯ್ತು. ಎಲ್ಲ ಒಂದು ಎಲ್ಲರೂ ಕೂಡ ಒಂದು ಸೇರಿ ಸಂಜೆ ಹೊತ್ತು ಎಲ್ಲ ಒಂದ್ ಕಡೆ ಎಲ್ಲ ಮಾತುಕತೆ ಮಾಡಕ್ಕೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ. ಪಾರ್ಕ್ ಕೂಡ ಸರಿ ಅದನ್ನ ಮಾಡ್ಸೋಣ ಶೀಘ್ರದಲ್ಲಿ ಅದನ್ನು ಕೂಡ ಮಾಡ್ಸೋಣ ಅಂತ ಹೇಳ್ತಾ ಈಗಾಗಲೇ ಅಮೀರ್ ಜಾನ್ ಅವ್ರು ಹೇಳ್ತಾ ಇದ್ರು ಸ್ವಚ್ಛತೆ ಬಗ್ಗೆ. ನಾನು ಕೂಡ ಮನವಿನೇ ಮಾಡ್ತಾ ಇದ್ದೀನಿ ಆದಷ್ಟು ಇವತ್ತು ಗಾಡಿ ನಮ್ಮ ಆಟೋ ಟಿಪ್ಪರ್ ಬರದೇ ಹೋದ್ರೆ ಅಟ್ ಲೀಸ್ಟ್ ನಾಳೆ ಅದನ್ನ ಹೊರಗಡೆ ಎಸ್ಬೇಡ. ನಾವು ಇವತ್ತನ್ನು ಇಟ್ಕೊಂಡು ನಾಳೆ ಎಸಿಯಂತ ಅದನ್ನ ಇದು ಮಾಡಿ ನಮ್ಮ ಸ್ವಚ್ಛತೆಯನ್ನು ಕೂಡ ಕಾಪಾಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಭಗವಂತ ನಮಗೊಂದು ಅವಕಾಶ ಕೊಟ್ಟಾಗ ಅದನ್ನು ಸಾರ್ಥಕತೆ ಮಾಡ್ಕೋಬೇಕು. ಕೈಯಲ್ಲಾದಷ್ಟು ನಮ್ಮ ಯಾರಿಗೆ ಆಗ್ಲಿ ನಮಗೆ ಕೈಯಲ್ಲಾದಷ್ಟು ಕೆಲಸವನ್ನ ಮಾಡಬೇಕು ಅಂತ ಹೇಳ್ತಾ ಈಗಾಗಲೇ ಅಮೀರ್ ಜನ ಅವ್ರು ಹೇಳ್ತಾ ಇದ್ರು ಸರ್ವ ಧರ್ಮವನ್ನು ನಾವು ಗೌರವಿಸ್ಬೇಕು ಮತ್ತು ಪ್ರೀತಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಒಂದು ಹೇಳಕ್ ಬಯಸ್ತೇನೆ.